ಒಂದು ಮಾಡೆಲ್ ಪೇಪರಲ್ಲಿ ನೋಡಿ ಸೆಕ್ಷನ್ ಬಿ ಯಲ್ಲಿ ತರ್ಟೀನ್ತ್ ಕ್ವಶನ್ ಏನಿದೆ ಡಿಫೈನ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ ಓಕೆನಾ ಈ ಒಂದು ಕ್ವಶನ್ ಪೇಪರಲ್ಲಿ ವಾಟ್ ಈಸ್ ಮೇಂಟ್ ಬೈ ಕೋಆರ್ಡಿನೇಷನ್ ಅಂತ ಕೇಳಿದ್ದಾರೆ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಸ್ಟೇಟ್ ಎನಿ ಟು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಅಂತ ಕೇಳಿದ್ದಾರೆ ಸೊ ಸ್ಟೂಡೆಂಟ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಾಗೆ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಸೆಕ್ಷನ್ ಬಿ ಅಲ್ಲಿ ಟೂ ಮಾರ್ಕ್ಸ್ ಗೆ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಯಾವ ರೀತಿಯಾಗಿ ಆನ್ಸರ್ನ ನೀವು ಓದ್ಕೋಬೇಕು ಅನ್ನೋದ್ರ ಬಗ್ಗೆ ಆಗಿರುತ್ತೆ ಇದೇ ರೀತಿ ಇದೇ ಚಾಪ್ಟರ್ಗೆ ಸಂಬಂಧಪಟ್ಟಾಗಿ ಸೆಕ್ಷನ್ ಎಲ್ಲಿ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾರೆ ಅನ್ನೋದು ಕೂಡ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ಹೋಗಿಬಿಟ್ಟು ವಾಚ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಜಸ್ಟ್ ಟೂ ಮಾರ್ಕ್ಸ್ಗೆ ಸಂಬಂಧಪಟ್ಟಿರೋದಿರ ಮತ್ತು ಮಧ್ಯದಲ್ಲಿ ಕೆಲವೊಂದು ಹಿಂಟ್ಸ್ಗಳು ಇರುತ್ತೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಯಾಕಂತ ಹೇಳಿದ್ರೆ ಇಲ್ಲಿರುವ ಕ್ವೆಶನನ್ನೇ ಉಲ್ಟ ಮಾಡಿ ಕೇಳಿದಾಗ ನೀವು ಯಾವ ರೀತಿ ಆನ್ಸರ್ನ ಬರೀಬೇಕು ಅನ್ನೋದು ಕೂಡ ನಿಮಗೊಂದು ಟಿಪ್ಸು ಟ್ರಿಕ್ಸು ಎಲ್ಲದೂ ಕೂಡ ಈ ಒಂದು ವಿಡಿಯೋದಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಓಕೆ ಓಕೆ ಫಸ್ಟ್ ಕ್ವಶನ್ ನೋಡೋಣ ಹಾಗಿದ್ರೆ ವಾಟ್ ಈಸ್ ಮ್ಯಾನೇಜ್ಮೆಂಟ್ ಆರ್ ಡಿಫೈನ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ ನಿಮಗೆ ಆಲ್ರೆಡಿ ಗೊತ್ತಿದೆ ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದಾಗ ಜಸ್ಟ್ ಮೀನಿಂಗ್ನ ಬರೆದ್ರೆ ಸಾಕು ನೋಡಿ ಒನ್ ಮಾರ್ಕಿಗೂ ಕೂಡ ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ ಟೂ ಮಾರ್ಕ್ಸಿಗೂ ಕೂಡ ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ತಾರೆ ಬರೆಯುವಂತಹ ಆನ್ಸರಲ್ಲಿ ಒಂದು ಸ್ವಲ್ಪ ಏನು ಮಾಡಬೇಕು ಜಾಸ್ತಿ ನೀವು ಬರೀಬೇಕಾಗುತ್ತೆ ಟೂ ಮಾರ್ಕ್ಸಿಗೆ ಇದು ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದಾಗ ನೆಕ್ಸ್ಟು ಡಿಫೈನ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದಾಗ ವಿತ್ ಆಥರ್ ನೇಮ್ ಬರೀಬೇಕಂದ್ರೆ ನಿಮ್ಮದು ಮೀನಿಂಗಿಗೆ ಯಾವುದೋ ಆಥಾರ್ ನೇಮ್ನ ಕೊಡೋ ಹಾಗೆ ಇಲ್ಲ ಪರ್ಟಿಕ್ಯುಲರ್ ಆಗಿ ಯಾವ ಆತರು ಒಂದು ಡೆಫಿನಿಷನ್ನ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಕೊಟ್ಟಿದ್ದಾರೆ ಅದೇ ಒಂದು ಡೆಫಿನಿಷನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ ನಾನು ಸ್ವಲ್ಪ ಲೆಂತಿ ಆನ್ಸರ್ ಇರುವಂತಹ ಒಂದು ಡೆಫಿನಿಷನನ್ನೇ ಬರೆದಿದ್ದೀನಿ ಮೀನಿಂಗ್ನ ಬರೆದಿದ್ದೀನಿ ಓಕೆ ಹಾಗಾಗಿ ನೀವು ಏನು ಮಾಡಬಹುದು ಇದನ್ನು ಬೇಕಿದ್ರೂ ಓದ್ಕೊಳ್ಬಹುದು ಅಥವಾ ಸಿಂಪಲ್ ಆಗಿರುವಂತಹ ಮೀನಿಂಗ್ ಬೇಕಿದ್ರೂ ಓದ್ಕೊಳ್ಬಹುದು ಓಕೆ ಇಲ್ಲಿ ವಾಟ್ ಈಸ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದಾಗ ಆನ್ಸರ್ ಏನು ಮ್ಯಾನೇಜ್ಮೆಂಟ್ ಈಸ್ ಡಿಫೈನ್ಡ್ ಆಸ್ ದಿ ಪ್ರೋಸೆಸ್ ಆಫ್ ಪ್ಲಾನಿಂಗ್ ಆರ್ಗನೈಸಿಂಗ್ ಆ್ಯಕ್ಚುಯೇಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆ್ಯಂಡ್ ಆರ್ಗನೈಸೇಷನಲ್ ಆಪರೇಷನ್ ಇನ್ ಆರ್ಡರ್ ಟು

ಅಕಾರ್ಡಿಂಗ್ ಟು ಹೆರಲ್ಡ್ ಕೂನ್ಸ್ ಆ್ಯಂಡ್ ಹೇನ್ಸ್ ವೆಹ್ರಿಚ್ ಮ್ಯಾನೇಜ್ಮೆಂಟ್ ಇಸ್ ದ ಪ್ರೋಸೆಸ್ ಆಫ್ ಡಿಸೈನಿಂಗ್ ಆ್ಯಂಡ್ ಮೇಂಟೈನಿಂಗ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇನ್ ವಿಚ್ ಇಂಡಿವಿಜುವಲ್ಸ್ ವರ್ಕಿಂಗ್ ಟುಗೆದರ್ ಇನ್ ಎ ಗ್ರೂಪ್ ಎಫಿಷಿಯೆಂಟ್ಲಿ ಅಕಂಪ್ಲಿಷ್ ಸೆಲೆಕ್ಟೆಡ್ ಏಮ್ಸ್ ಓಕೆನಾ ಈ ಒಂದು ಆನ್ಸರ್ನ ಬರಿಬೇಕಾಗುತ್ತೆ ಇದನ್ನೇ ಬರಿಬೇಕು ಅಂತಲ್ಲ ಒಟ್ಟು ಆಥರ್ ನೇಮ್ನ ಹಾಕಿ ಬರಿಬೇಕು ಯಾವಾಗ ಡಿಫೈನ್ ಅಂತ ಕೇಳಿದಾಗ ನೀವು ಡಿಫೈನ್ ಅಂತ ಕೇಳಿದಾಗಲೂ ಯಾವುದೋ ಒಂದು ಮೀನಿಂಗ್ನ ಬರೆದಿಟ್ಟು ಬಂದರೆ ನಿಮಗೆ ಮಾರ್ಕ್ಸು ಸಿಗಲ್ಲ ಡಿಫೈನ್ ಅಂತ ಕೇಳಿದಾಗ ಡೆಫಿನಿಷನ್ನೇ ಬರೀಬೇಕು ವಟ್ ಈಸ್ ಅಂತ ಕೇಳಿದಾಗ ಜಸ್ಟ್ ಮೀನಿಂಗ್ನ ಬರೀಬೇಕು ಓಕೆ ನೆಕ್ಸ್ಟ್ ಒನ್ ಸ್ಟೇಟ್ ಎನಿ ಟು ಆರ್ಗನೈಜೇಷ್ನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಟೋಟಲ್ ಆಗಿ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಇರೋದು ಮೂರು ಒಂದು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಇನ್ನೊಂದು ಸೋಷಿಯಲ್ ಆಬ್ಜೆಕ್ಟಿವ್ಸ್ ಇನ್ನೊಂದು ಪರ್ಸನಲ್ ಆಬ್ಜೆಕ್ಟಿವ್ಸ್ ಮೂರಿದೆ ಹೌದಾ ಈ ಆರ್ಗನೈಜೇಷನಲ್ ಆಬ್ಜೆಕ್ಟಿವ್ಸ್ನ ನಾವು ಇನ್ನೊಂದು ಹೆಸರಲ್ಲಿ ಕರಿತೀವಿ ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಅಂತ ಕರಿತೀವಿ ಅವರೇನಾದರೂ ಸ್ಟೇಟ್ ಎನಿ ಟು ಎಕನಾಮಿಕ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ರು ಕೂಡ ಇದೆ ಆನ್ಸರು ಸ್ಟೇಟ್ ಎನಿ ಟು ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ರು ಕೂಡ ಇದೇ ಆನ್ಸರ್ ಅವರು ಕೇಳಿರೋದು ಎರಡು ಬಟ್ ಇದು ಸಿಂಪಲ್ ಶಾರ್ಟ್ ಆನ್ಸರ್ ಆಗಿರೋದ್ರಿಂದ ಮೂರು ಪಾಯಿಂಟ್ ನ ಬರೆಯುವುದರಲ್ಲಿ ತಪ್ಪಿಲ್ಲ ಸೊ ಪ್ರಾಫಿಟ್ ಗ್ರೋತ್ ಸರ್ವೈವಲ್ ಇಷ್ಟನ್ನು ಬರಿಬೇಕು ಇದೇ ಇನ್ನೊಂದು ರೀತಿ ಕ್ವಶನ್ ಹೇಗೆ ಕೇಳ್ಬೋದು ಸ್ಟೇಟ್ ಎನಿ ಟು ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು ಅವಾಗ ಎರಡು ಬರಿಬೇಕು ಸ್ಟೇಟ್ ಟು ಪರ್ಸನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳ್ಬೋದು ಅವಾಗ ಕೂಡ ಎರಡು ಬರಿಬೇಕು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಜಸ್ಟ್ ಪಾಯಿಂಟ್ಸ್ ಬರೆದ್ರೆ ಸಾಕು ಓಕೆನಾ ಇಲ್ಲಿ ನೋಡಿ ಇಲ್ಲೂ ಮೂರು ಕ್ವಶನ್ ಕವರ್ ಆಯಿತು ಈ ಒಂದು ಆಬ್ಜೆಕ್ಟಿವ್ಸ್ ಕಾನ್ಸೆಪ್ಟ್ ಮೇಲೆ ಮೂರು ರೀತಿ ಕ್ವಶನ್ ಕೇಳೋ ಚಾನ್ಸಸ್ ಇದೆ ಓಕೆ ನೆಕ್ಸ್ಟ್ ಒನ್ ಡಿಫೈನ್ ಕೋಆರ್ಡಿನೇಷನ್ ಸೇಮ್ ರೂಲ್ಸು ಇಲ್ಲೂ ಅಪ್ಲೈ ಆಗುತ್ತೆ ಡಿಫೈನ್ ಅಂತ ಕೇಳಿದಾಗ ಡೆಫಿನಿಷನ್ ಹಾಕಿ ಬರಿಬೇಕು ವಾಟ್ ಈಸ್ ಕೋಆರ್ಡಿನೇಷನ್ ಅಂತ ಕೇಳಿದಾಗ ಜಸ್ಟ್ ಮೀನಿಂಗ್ ನ ಬರೀಬೇಕು ಸೊ ಇಲ್ಲಿ ಒಂದು ಬರೆದಿದ್ದೀನಿ ಅಕಾರ್ಡಿಂಗ್ ಟು ಮೂನಿ ಅಂಡ್ ರೀಲೇ ಕೋಆರ್ಡಿನೇಷನ್ ಈಸ್ ಆರ್ಡರ್ಲಿ ಅರೇಂಜ್ಮೆಂಟ್ ಆಫ್ ಗ್ರೂಪ್ ಎಫರ್ಟ್ಸ್ ಟು ಪ್ರೊವೈಡ್ ಯೂನಿಟಿ ಆಫ್ ಆಕ್ಷನ್ ಇನ್ ದ ದರ್ಸೂಇಟ್ ಆಫ್ ಕಾಮನ್ ಗೋಲ್ಸ್ ಓಕೆನಾ ಈ ಒಂದು ಏನು ಡೆಫಿನಿಷನ್ನ ಬರೀಬೇಕು ನೆಕ್ಸ್ಟ್ ವಾಟ್ ಈಸ್ ಕೋಆರ್ಡಿನೇಷನ್ ಅಂತ ಕೇಳಿದಾಗ ಒಂದು ಮೀನಿಂಗ್ನ ಬರಿಬೇಕು ನೆಕ್ಸ್ಟ್ ಒನ್ ಜಸ್ಟಿಫೈ ದ ಇಂಪಾರ್ಟೆನ್ಸ್ ಆಫ್ ಕೋಆರ್ಡಿನೇಷನ್ ಬೈ ಎನಿ ಟೂ ಫ್ಯಾಕ್ಟರ್ಸ್ ಅಂತ ಇದೆ ಹಿಯರ್ ಇಲ್ಲಿ ಇಂಪಾರ್ಟೆನ್ಸ್ ಅಂತ ಇದೆ ಕೋಆರ್ಡಿನೇಷನಿನ ಇಂಪಾರ್ಟೆನ್ಸ್ ಯಾವುದು ಅಂತ ಎರಡು ಪಾಯಿಂಟನ್ನು ಬರೀಬೇಕು ಇಂಪಾರ್ಟೆನ್ಸಲ್ಲಿ ಯಾವುದಾದ್ರೂ ಎರಡು ಪಾಯಿಂಟನ್ನು ಬರೆದರೆ ಸಾಕು ಗ್ರೋತ್ ಇನ್ ಸೈಜ್ ಫಂಕ್ಷನಲ್ ಡಿಫ್ರೆನ್ಸಿಯೇಷನ್ ಎರಡು ಒಂದು ಪಾಯಿಂಟನ್ನು ಇಲ್ಲಿ ಬರೆದಿದ್ದೀನಿ ನೀವು ಯಾವುದಾದ್ರೂ ಎರಡು ಪಾಯಿಂಟನ್ನು ಯಾಕಂತ ಹೇಳಿದ್ರೆ ಕೋಆರ್ಡಿನೇಷನ್ ಕಾನ್ಸೆಪ್ಟನ್ನ ನೀವು ಓದ್ಕೊಂಡೇ ಇರ್ತೀರ ಫೀಚರ್ಸು ಇಂಪಾರ್ಟೆನ್ಸು ಎರಡು ಓದಿರ್ತೀರ ಎರಡು ಇಂಪಾರ್ಟೆಂಟು ಕೋಆರ್ಡಿನೇಷನ್ ಕಾನ್ಸೆಪ್ಟಲ್ಲಿ ಸೊ ಇಂಪಾರ್ಟೆನ್ಸ್ ಕೇಳಿದಾಗ ಇಂಪಾರ್ಟೆನ್ಸ್ ಎರಡು ಬರೀಬೇಕು ಫೀಚರ್ಸ್ ಕೇಳಿದಾಗ ಫೀಚರ್ಸ್ ಎರಡು ಬರೀಬೇಕು ಓಕೆ ನೆಕ್ಸ್ಟ್ ಕ್ವಶನ್ ಸ್ಟೇಟ್ ಎನಿ ಟು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ ಅಂದರೆ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟು ಯಾವುದು ಅಂತ ಕೇಳಿದರೆ ನಮಗೆ ಗೊತ್ತಿದೆ ಆಲ್ರೆಡಿ ಇದು ಪ್ರಾಕ್ಟಿಕಲ್ ಓರಿಯೆಂಟೆಡಿಗೂ ಕೂಡ ತುಂಬಾ ಇಂಪಾರ್ಟೆಂಟು ಹಂಡ್ರೆಡ್ ಪರ್ಸೆಂಟ್ ಕೇಳುವಂತಹ ಕ್ವೆಶನ್ಸು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಓಕೆ ಟಾಪ್ ಲೆವೆಲ್ ಮಿಡಲ್ ಲೆವೆಲ್ ಆಪರೇಷನ್ ಲೆವೆಲ್ ಅಂತ ಬರೆದರೆ ಸಾಕು ಟೂ ಮಾರ್ಕ್ಸಿಗೆ ಎರಡೇ ಪಾಯಿಂಟ್ ಬರೀಬೇಕು ಬಟ್ ಆದರೂ ಕೂಡ ಶಾರ್ಟ್ ಆನ್ಸರ್ನ ಮೂರು ಪಾಯಿಂಟ್ ಬರೆಯೋದ್ರಲ್ಲಿ ತಪ್ಪಿಲ್ಲ ಆಲ್ರೆಡಿ ಹೇಳಿದಾಗಲೇ ಇನ್ನೂ ಕೂಡ ನಿಮಗೆ ಟೈಮ್ ಇತ್ತು ಇನ್ನು ಡೀಪಾಗಿ ಬರೀತೀರಾ ಅಂತ ಹೇಳಿದ್ರೆ ಜಸ್ಟ್ ಟಾಪ್ ಲೆವೆಲಲ್ಲಿ ಯಾರು ಬರ್ತಾರೆ ಬೋರ್ಡ್ ಆಫ್ ಡಿರೆಕ್ಟರ್ಸು ಡೈರೆಕ್ಟರ್ಸು ಬರ್ತಾರೆ ಮಿಡಲ್ ಲೆವೆಲಲ್ಲಿ ಡಿಫ್ರೆಂಟ್ ಮ್ಯಾನೇಜರ್ಸ್ ಬರ್ತಾರಲ್ಲ ಅದನ್ನು ಬರಿಬೋದು ಸೇಲ್ಸು ಪ್ರೊಡಕ್ಷನ್ನು ಮಾರ್ಕೆಟಿಂಗು ಫಿನಾನ್ಸು ಇದು ಬರಿಬಹುದು ಆಪರೇಷನ್ ಲೆವೆಲಲ್ಲಿ ಫೋರ್ಮನ್ನು ವರ್ಕರ್ಸು ಎಂಪ್ಲಾಯ್ಸು ಈ ರೀತಿ ಬರ್ತಾರಲ್ಲ ಅವರೂ ಕೂಡ ಬರಿಬಹುದು ಬರೀಬೇಕು ಅಂತಿಲ್ಲ ಆಪ್ಷನಲ್ ನೆಕ್ಸ್ಟ್ ಒಂದು ಸ್ಟೇಟ್ ಎನಿ ಟು ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ ಸ್ಟೇಟ್ ಎನಿ ಟು ಡೈಮೆನ್ಷನ್ಸ್ ಡೈಮೆನ್ಷನ್ಸ್ ಇದು ನೋಡಿ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ನಿಮಗೆ ಗೊತ್ತಿದೆ ಅಲ್ಲ ಫೀಚರ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಒಂದು ಪಾಯಿಂಟ್ ಇದೆ ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಅಂತ ಒಂದು ಪಾಯಿಂಟ್ ಇದೆ ಅದರಲ್ಲಿ ಮೂರು ಸಬ್ ಪಾಯಿಂಟನ್ನು ಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಆಫ್ ಪೀಪಲ್ ಮ್ಯಾನೇಜ್ಮೆಂಟ್ ಆಫ್ ವರ್ಕ್ ಮ್ಯಾನೇಜ್ಮೆಂಟ್ ಆಫ್ ಆಪರೇಷನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಆ ಪಾಯಿಂಟ್ ಮೇಲೆ ಒಂದು ಕ್ವಶನ್ನ ಇಲ್ಲಿ ರೈಸ್ ಮಾಡಿದ್ದಾರೆ ಸ್ಟೇಟ್ ಇನ್ ಟು ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ನಿಮಗೆಲ್ಲೂ ಕೂಡ ಫೀಚರ್ಸು ಇಂಪಾರ್ಟೆನ್ಸು ಫಂಕ್ಷನ್ಸು ಈ ರೀತಿ ಡೈಮೆನ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಸಪ್ರೇಟ್ ಕಾನ್ಸೆಪ್ಟ್ ಎಲ್ಲೂ ಕೂಡ ಈ ಚಾಪ್ಟರಲ್ಲಿ ಇಲ್ಲ ಬಟ್ ಫೀಚರ್ಸಿನ ಒಂದು ಪಾಯಿಂಟಲ್ಲಿ ಡೈಮೆನ್ಷನ್ಸ್ ಅಂತ ಇದೆ ಮಲ್ಟಿ ಡೈಮೆನ್ಷನಲ್ ಮ್ಯಾನೇಜ್ಮೆಂಟ್ ಈಸ್ ಮಲ್ಟಿ ಡೈಮೆನ್ಷನಲ್ ಅಂತಿದೆಯಲ್ಲ ಅದ್ರ ಮೇಲೆ ಕೇಳಿರುವಂಥ ಕ್ವಶನ್ನು ಸೊ ಆ ಒಂದು ಡೈಮ್ ಮೆನ್ಷನ್ಸ್ ಬರೀಬೇಕು ಇರೋದೇ ಮೂರು ಡೈಮೆನ್ಷನ್ ಅದಕ್ಕೋಸ್ಕರ ಮೂರು ಬರೆದಿದ್ದೀನಿ ಓಕೆ ನೆಕ್ಸ್ಟ್ ಒನ್ ಸ್ಟೇಟ್ ಎನಿ ಸಾರಿ ಸ್ಟೇಟ್ ಎನಿ ಟು ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಸ್ಟೇಟ್ ಎನಿ ಟು ಸೋಷಿಯಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟು ಆಲ್ರೆಡಿ ಹೇಳಿದ್ನಲ್ಲ ಆರ್ಗನೈಸೇಷನಲ್ಲಿ ಕೇಳಿದಾಗಲೇ ಸೋಷಿಯಲ್ಲೂ ಕೇಳಬಹುದು ಅಥವಾ ಪರ್ಸನಲ್ಲೂ ಕೇಳಬಹುದು ಹೇಳಿದ್ದೆ ಸೊ ಸೋಷಿಯಲ್ ಕೇಳಿರೋದ್ರಿಂದ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಒಂದು ಬಿಸ್ನೆಸ್ಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬಿಸ್ನೆಸ್ಸಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಏನೇನಾಗಿರುತ್ತೆ ಅಂತ ಹೇಳಿದ್ರು ಫಸ್ಟ್ ಒಂದು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕ್ರಿಯೇಟ್ ಮಾಡಬೇಕು ನೆಕ್ಸ್ಟ್ ಕ್ವಾಲಿಟಿ ಪ್ರಾಡಕ್ಟನ್ನು ನಾವು ಪ್ರೊವೈಡ್ ಮಾಡಬೇಕು ಕಸ್ಟಮರ್ಸಿಗೆ

ಪೋಸ್ಟ್ ಕಾರ್ಬ್ ಅಂತ ಕರಿತೀವಿ ಫಂಕ್ಷನ್ಸ್ ಏನಿದೆಯಲ್ಲ ಅದನ್ನು ನಾವಿಲ್ಲಿ ಬರೋದ್ರೆ ಆಯಿತು ಪಿ ಅಂದರೆ ಪ್ಲಾನಿಂಗ್ ಓ ಅಂದರೆ ಆರ್ಗನೈಸಿಂಗ್ ಎಸ್ ಅಂದರೆ ಸ್ಟಾಫಿಂಗ್ ಡಿ ಅಂದರೆ ಡೈರೆ ಸಾರಿ ಡೈರೆಕ್ಟಿಂಗ್ ಇದು ಓಕೆ ಡೈರೆಕ್ಟಿಂಗ್ ನೆಕ್ಸ್ಟ್ ಸಿ ಓ ಅಂದರೆ ಕೋಆರ್ಡಿನೇಟಿಂಗ್ ಆರ್ ಅಂತ ಹೇಳಿದ್ರೆ ರಿಪೋರ್ಟಿಂಗ್ ಬಿ ಅಂತ ಹೇಳಿದ್ರೆ ಬಜೆಟಿಂಗ್ ಸೊ ಇದನ್ನು ಬರದ್ರೆ ಆಯಿತು ನೆಕ್ಸ್ಟ್ ಕ್ವಶನ್ ಸ್ಟೇಟ್ ಎನಿ ಟು ಫೀಚರ್ಸ್ ಆಫ್ ಕೋಆರ್ಡಿನೇಷನ್ ಹೇಳಿದ್ದೆ ಇಲ್ಲಿ ಇಂಪಾರ್ಟೆನ್ಸ್ ಕೇಳಿದ್ದಾರೆ ಅದೇ ರೀತಿ ಇಲ್ಲಿ ಏನು ಮಾಡಿದ್ದಾರೆ ಫೀಚರ್ಸನ್ನು ಕೇಳಿದ್ದಾರೆ ಸೊ ಕೋಆರ್ಡಿನೇಷನ್ ಎನ್ಶ್ಯೂರ್ಸ್ ಯೂನಿಟಿ ಆಫ್ ಆ್ಯಕ್ಷನ್ ಕೋಆರ್ಡಿನೇಷನ್ ಈಸ್ ಕಂಟಿನ್ಯೂಯಸ್ ಪ್ರೋಸೆಸ್ ಈ ಫೀಚರ್ಸ್ನ ಬರದ್ರೆ ಸಾಕು ಯಾವುದಾದ್ರೂ ಬರಿಬಹುದು ಬಟ್ ಎರಡು ನಾನಿಲ್ಲಿ ಬರೆದಿದ್ದೀನಿ ನೆಕ್ಸ್ಟ್ ಒನ್ ಸ್ಟೇಟ್ ಎನಿ ಟು ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬೇಕಾದಷ್ಟು ಇಂಪಾರ್ಟೆನ್ಸ್ ಪಾಯಿಂಟ್ಸ್ ಇದೆ ಮ್ಯಾನೇಜ್ಮೆಂಟು ಯಾಕೆ ಇಂಪಾರ್ಟೆಂಟು ಯಾಕೆ ಬಿಸ್ನೆಸ್ಸಲ್ಲಿ ಅಲ್ಲಿ ಮ್ಯಾನೇಜ್ಮೆಂಟು ಇರಬೇಕು ಅಂತ ಕೇಳಿದ್ರೆ ಫಸ್ಟ್ ಒನ್ ಇಟ್ ಹೆಲ್ಪ್ಸ್ ಇನ್

ಲಾಸ್ಟ್ ಒನ್ ಅಂತ ಹೇಳ್ಬೋದು ವಾಟ್ ಯು ಮೀನ್ ಬೈ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ದಾರೆ ಗೊತ್ತಿದೆ ನಿಮಗೆ ಲೆವೆಲ್ಸ್ ಆಫ್ ಮ್ಯಾನ್ ಇದು ಮೀನಿಂಗ್ ನೋಡ್ಕೊಳ್ಳೇ ಇರಬೇಕಾಗುತ್ತೆ ನೀವು ಬಿಕಾಸ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಲ್ಲಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟಿನ ಡಯಾಗ್ರಾಮ್ನ ಬರೀರಿ ಅಂತ ಫೈವ್ ಮಾರ್ಕ್ಸಿಗೆ ಕೇಳಿದಾಗ ಜಸ್ಟ್ ಈ ಮೀನಿಂಗ್ನ ಬರೆದು ನೀವು ಆ ಒಂದು ಡಯಾಗ್ರಾಮ್ನ ಹಾಕಿದ್ರೆ ನಿಮಗೆ ಒಳ್ಳೆ ಸ್ಕೋರು ಆಗುತ್ತೆ ಮೀನಿಂಗ್ ಏನು ಬರಿಬಹುದು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ರೆಫರ್ಸ್ ಟು ಎ ಲೈನ್ ಆಫ್ ಡಿಮಾರ್ಕೇಶನ್ ಬಿಟ್ವೀನ್ ವೇರಿಯಸ್ ಮೆನಜೀರಿಯಲ್ ಪೊಸಿಷನ್ಸ್ ಇನ್ ಆ್ಯನ್ ಆರ್ಗನೈಸೇಷನ್ ಅಷ್ಟೇ ಸಿಂಪಲ್ ಮೀನಿಂಗು ನೋಡಿ ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಈ ರೀತಿಯಾಗಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಾಗಿ ಕ್ವಶನ ನೋಡಿದರೆ ಇಲ್ಲೇ ವಿಡಿಯೋನ ಪಾಸ್ ಮಾಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಅನಲೈಸ್ ಮಾಡಿ ಟಾಪ್ ಲೆವೆಲು ಮಿಡಲ್ ಲೆವೆಲು ಲೋ ಲೆವೆಲ್ ಲೋ ಲೆವೆಲ್ಲು ಅಥವಾ ಆಪರೇಷನ್ ಲೆವೆಲ್ ಎರಡು ರೀತಿಯೂ ಕರಿತೀವಿ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಬರೆದ್ರೆ ಆಯಿತು ನಿಮಗೆ ಈಸಿಯಾಗಿ ಫೈವ್ ಮಾರ್ಕ್ಸು ಸಿಗುತ್ತೆ ಓಕೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಟೂ ಮಾರ್ಕ್ಸು ಸೆಕ್ಷನ್ ಬಿಗೆ ಸಂಬಂಧಪಟ್ಟಾಗ ಇಂಪಾರ್ಟೆಂಟ್ ಕ್ವೆಶನ್ ಆ್ಯಂಡ್ ಆನ್ಸರ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ಫಸ್ಟ್ ಚಾಪ್ಟರಿಗೆ ಸಂಬಂಧಪಟ್ಟಾಗೆ ಸೆಕ್ಷನ್ ಸಿ ಯಲ್ಲಿ ಯಾವ ಇಂಪಾರ್ಟೆಂಟ್ ಕ್ವೆಶನ್ ಬರುತ್ತೆ ಅದು ಮಿಡ್ ಟರ್ಮಿಗೆ ಮತ್ತೆ ಪ್ರಿಪರೇಟ್ರಿಗೆ ಮತ್ತು ಆ್ಯನುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುವಂಥ ಇಂಪಾರ್ಟೆಂಟ್ ಕ್ವಶನು ಇವಾಗ ಒಂದು ಕ್ವೇಶನ್ ಕೊಟ್ಟಿದ್ದೀನಿ ಅಂತ ಹೇಳಿದರೆ ಮೂರು ಎಕ್ಸಾಮಿಗೂ ಕೂಡ ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ಆ್ಯನುವಲ್ ಎಕ್ಸಾಮಿಗೂ ಅದೇ ಇಂಪಾರ್ಟೆಂಟ್ ಕ್ವಶನ್ನು ಮಿಡ್ ಟರ್ಮಿಗೂ ಅದೇ ಇಂಪಾರ್ಟೆಂಟ್ ಕ್ವೆಷನ್ನು ನೆಕ್ಸ್ಟ್ ಒನ್ ಪ್ರಿಪ್ರೇಟರಿ ಅಥವಾ ಕಾಲೇಜ್ ಲೆವೆಲಲ್ಲಿ ಏನೇ ಎಕ್ಸಾಮ್ ಮಾಡಿದ್ರು ಕೂಡ ನಿಮಗೆ ಅದೇ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಸೊ ಸೆಕ್ಷನ್ ಸಿ ಸೆಕ್ಷನ್ ಡಿ ನೆಕ್ಸ್ಟ್ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಯಾವುದು ಇಂಪಾರ್ಟೆಂಟು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಆ ಒಂದು ವೀಡಿಯೋ ನಿಮಗೆ ಗೊತ್ತಾಗಬೇಕು ಬಂದಿದ್ದು ಅಪ್ಲೋಡ್ ಆಗಿದ್ದು ಅಂತ ಹೇಳಿದ್ರೆ ನೀವು ನೋ ಡೌಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೋಬೇಕು ಆವಾಗ ನಿಮಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಜಸ್ಟ್ ನೀವು ಆ ಒಂದು ಕಾನ್ಸೆಪ್ಟ್ ನಿಮಗೆ ಇಂಪಾರ್ಟೆಂಟ್ ಇದೆ ಓದ್ಕೋಬೇಕು ಅನ್ನೋದಿದ್ರೆ ವೀಡಿಯೋನ ನೀವು ವಾಚ್ ಮಾಡ್ಬೋದು ಅದರ್ವೈಸ್ ಅದನ್ನು ಕ್ವಿಟ್ ಮಾಡ್ಬೋದು ಓಕೆನಾ ಅದ ಇದೇ ರೀತಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಕೌಂಟೆನ್ಸಿ ಬಿಸ್ನೆಸ್ ಸ್ಟಡೀಸ್ ಎಲ್ಲ ಎಕ್ಸಾಮಿಗೆ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸು ಆನ್ಸರ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ಮಿಸ್ ಮಾಡದೆ ಎಲ್ಲ ವೀಡಿಯೋನು ಕೂಡ ವಾಚ್ ಮಾಡಿ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಾನು ಕೊಟ್ಟಿರುವ ಕ್ವಶನ್ಸ್ನ ಕರೆಕ್ಟಾಗಿ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಂಡು ಅಷ್ಟು ಕ್ವಶನ್ಸ್ಗೆ ಪ್ರಿಪೇರ್ ಆಗಿ ನೈಂಟಿ ನೈನ್ ಪರ್ಸೆಂಟ್ ಗ್ಯಾರಂಟಿ ಬರುವಂತಹ ಕ್ವಶನ್ಸ್ ಓಕೆನಾ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದ್ರೆ ನಾನು ಕೊಟ್ಟಿರುವಂತಹ ಕ್ವಶನ್ಸಲ್ಲಿ ಯಾವುದೇ ರೀತಿಯ ಚಾಯ್ಸಸ್ನ ಇಟ್ಕೊಳ್ಳೋ ಹಾಗೆ ಇಲ್ಲ ನೆಕ್ಸ್ಟ್ ಈಗ ಆಲ್ರೆಡಿ ಹೇಳಿದಾಗಲೇ ನಾನಿಲ್ಲಿ ಸ್ಟೇಟ್ ಎನಿ ಟು ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಕ್ವಶನ್ ಕೇಳ್ತಾರೆ ಅಂತ ಹೇಳಿದೆ ಬಟ್ ಇದೊಂದೇ ಕ್ವಶನಿಗೆ ಸ್ಟಿಕ್ ಆಗಬಾರ್ದು ಇಲ್ಲಿ ಆರ್ಗನೈಸೇಷನ್ ಬದಲಿಗೆ ಸೋಷಿಯಲ್ಲೂ ಕೇಳಬಹುದು ಪರ್ಸನಲ್ಲೂ ಕೇಳಬಹುದು ಅಂತ ಹೇಳಿದೆ ಸೊ ಅದು ಇಂಪಾರ್ಟೆಂಟು ಹಾಗಾಗಿ ವೀಡಿಯೋನ ಫುಲ್ ನೋಡಿದ್ರೆ ಮಾತ್ರ ನಿಮಗೇನು ಇಂಪಾರ್ಟೆಂಟ್ ಕ್ವಶನ್ಸು ಎಷ್ಟು ರೈಸ್ ಆಗಿದೆ ಈ ಚಾಪ್ಟರಲ್ಲಿ ಅನ್ನೋದು ಗೊತ್ತಾಗುತ್ತೆ ಹಾಗಾಗಿ ಪ್ರತಿಯೊಂದು ವೀಡಿಯೋನು ಕೂಡ ಕಂಪ್ಲೀಟ್ ಆಗಿ ನೋಡೋ ನೋಡಬೇಕು ಅವಾಗ ಮಾತ್ರ ಇಂಪಾರ್ಟೆಂಟ್ ಕ್ವಶನ್ಸಿನ ಲಿಸ್ಟನ್ನ ನಿಮಗೆ ಸಿಗ್ತಾ ಹೋಗುತ್ತೆ ಓಕೆನಾ ಅಲ್ಲಿವರೆಗೂ ಕೂಡ ಕೀಪ್ ವಾಚಿಂಗ್ ನೋಡ್ತಾರೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳ್ತಾ ಥ್ಯಾಂಕ್ ಯು